ಜೀವನದ ಪಯಣದಲ್ಲಿ ನಾವು ಆಗಾಗ್ಗೆ ಕಾಳಜಿ ಮತ್ತು ಪ್ರೀತಿಯ ಸದ್ಗುಣಗಳನ್ನು ಶ್ಲಾಘಿಸುತ್ತೇವೆ, ಅವುಗಳನ್ನು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುವ ಆಧಾರಸ್ತಂಭಗಳಾಗಿ ಗುರುತಿಸುತ್ತೇವೆ. ಆದಾಗ್ಯೂ ಈ ಅಡಿಪಾಯಗಳನ್ನು ನಿಜವಾಗಿಯೂ ಉತ್ಕೃಷ್ಟಗೊಳಿಸಲು ನಾವು ಉನ್ನತ ಮಾನವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಸಹಾನುಭೂತಿ, ಅನುಭೂತಿ ಮತ್ತು ಹೊಂದಾಣಿಕೆಯ ಮನೋಭಾವವು ಮಾರ್ಗದರ್ಶಿ ದೀಪಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಆಳವಾದ ಸಂಬಂಧಗಳು ಹಾಗೂ ತಿಳುವಳಿಕೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತವೆ. ತಾಳ್ಮೆ ಮತ್ತು ಸಹನೆ ನಮ್ಮ ಪರಸ್ಪರ ಕ್ರಿಯೆಗಳ ಒರಟುತನವನ್ನು ಸುಗಮಗೊಳಿಸುತ್ತವೆ, ಆದರೆ ಕ್ಷಮಾದಾನವು ಹೊಸತನಕ್ಕೆ ಬಾಗಿಲು ತೆರೆಯುತ್ತದೆ. ಉದಾತ್ತತೆ ಮತ್ತು ವಿಶಾಲ ಹೃದಯ ನಮ್ಮ ಸಹಾನುಭೂತಿಯ ಗಡಿಗಳನ್ನು ವಿಸ್ತರಿಸುತ್ತದೆ. ಉದಾರತೆ ಮತ್ತು ಅನುಗ್ರಹದಿಂದ ಇತರರನ್ನು ಸ್ವೀಕರಿಸಲು ನಮಗೆ ಅವಕಾಶವನ್ನು ನೀಡುತ್ತದೆ. ಪ್ರಾಮಾಣಿಕತೆ, ಸಮಗ್ರತೆ, ನಿಜವಾದ ಸರಳತೆ, ನಮ್ರತೆ ಮತ್ತು ನಮ್ರತೆಯು ನಮ್ಮ ಪಾತ್ರದ ತಳಹದಿಯನ್ನು ರೂಪಿಸುತ್ತದೆಯಲ್ಲದೆ ಪ್ರಾಮಾಣಿಕತೆಯಲ್ಲಿ ನಮ್ಮನ್ನು ನೆಲೆಗೊಳಿಸುತ್ತದೆ. ಸಹಾನುಭೂತಿಯ ಇಲ್ಲದಿದ್ದರೆ ಅದು ತಪ್ಪು ತಿಳುವಳಿಕೆಯನ್ನುಂಟು ಮಾಡಬಹುದು ಮತ್ತು ಸಂಬಂಧಗಳನ್ನು ಕಡಿತಗೊಳಿಸಬಹುದು. ಸಹಾನುಭೂತಿಯ ಕೊರತೆಯು ಅಪಶ್ರುತಿ ಮತ್ತು ಪ್ರತ್ಯೇಕತೆಯ ಬೀಜಗಳನ್ನು ಬಿತ್ತಬಹುದು. ತಾಳ್ಮೆ ಮತ್ತು ಸಹನೆ ಇಲ್ಲದಿದ್ದರೆ ಘರ್ಷಣೆಗಳು ಅನಿಯಂತ್ರಿತವಾಗಿ ಉಲ್ಬಣಗೊಳ್ಳಬಹುದು, ಬಂಧಗಳನ್ನು ಸರಿಪಡಿಸಲಾಗದಂತೆ ಮುರಿಯಬಹುದು. ಇವು ಅಸಮಾಧಾನದ ಚಕ್ರಗಳಲ್ಲಿ ನಮ್ಮನ್ನು ಬಂಧಿಸಬಹುದು. ಅಲ್ಲದೆ ಇವು ಸಂಕುಚಿತ ಮನೋಭಾವ ಮತ್ತು ಸ್ವಾರ್ಥಿಗಳನ್ನಾಗಿ ಮಾಡುತ್ತವೆ. ಇತರರನ್ನು ಪ್ರೀತಿಸುವ ಮತ್ತು ಕಾಳಜಿ ವಹಿಸುವ ನಮ್ಮ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತವೆ. ಪ್ರಾಮಾಣಿಕತೆ ಮತ್ತು ಸಮಗ್ರತೆಯು ನಾಶವಾಗುತ್ತದೆ, ನಂಬಿಕೆ ಮತ್ತು ನಮ್ಮ ಸಂಬಂಧಗಳ ಅಡಿಪಾಯಗಳನ್ನು ನಾಶಪಡಿಸುತ್ತವೆ. ಅದಕ್ಕಾಗಿ ಜೀವನ ಮತ್ತು ಸಂಬಂಧಗಳ ಸಂಕೀರ್ಣತೆಗಳನ್ನು ಹೊಂದುವಲ್ಲಿ ಉನ್ನತ ಮಾನವ ಗುಣಗಳನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸುವ ಕರೆಗೆ ಗಮನ ಕೊಡುವುದು ಬಹಳ ಮುಖ್ಯ. ಸಹಾನುಭೂತಿ, ಅನುಭೂತಿ, ತಾಳ್ಮೆ ಮತ್ತು ಕ್ಷಮೆಯು ನಿಮ್ಮ ಮಾರ್ಗದರ್ಶಿ ನಕ್ಷತ್ರಗಳಾಗಿರಲಿ. ಪ್ರಾಮಾಣಿಕತೆ, ಸಮಗ್ರತೆ, ನಮ್ರತೆ ಮತ್ತು ಉದಾತ್ತತೆಯನ್ನು ಅಳವಡಿಸಿಕೊಳ್ಳಿ. ಜೀವನದ ಶ್ರೀಮಂತಿಕೆಯು ಪರರಿಗೆ ನಾವು ನೀಡುವ ಕಾಳಜಿ ಮತ್ತು ಪ್ರೀತಿಯಲ್ಲಿ ಮಾತ್ರವಲ್ಲದೆ ನಮ್ಮ ಮಾನವೀಯತೆಯಲ್ಲಿ ಅಡಗಿರುವುದನ್ನು ತಿಳಿದುಕೊಳ್ಳಿ. ಆದ್ದರಿಂದ ನಾವು ಜೀವನದ ಮೂಲತತ್ವದೊಂದಿಗೆ ಜೂಜಾಡದೆ ಬದಲಿಗೆ ಈ ಸದ್ಗುಣಗಳನ್ನು ಬೆಳೆಸುವಲ್ಲಿ ಪೂರ್ಣ ಹೃದಯದಿಂದ ಹೂಡಿಕೆ ಮಾಡೋಣ, ಏಕೆಂದರೆ ಅವು ಅರ್ಥಪೂರ್ಣ ಅಸ್ತಿತ್ವದ ನಿಜವಾದ ಕರೆನ್ಸಿ.